ಚುಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ 33% ಆಕ್ಸಿಜನ್ ಲೆವೆಲ್ ಸ್ಯಾಚುರೇಷನ್ ಬಂದಿರುವಂತ ಓರ್ವ ಕೊರೋನಾ ಸೋಂಕಿತ ಮಹಿಳೆಯ ಜೀವ ಉಳಿಸುವಲ್ಲಿ ಚುಕ್ಕೋಡಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಯಶಸ್ವಿಯಾಗಿದ್ದಾರೆ. ಕಳೆದ 15 ದಿನಗಳ ಹಿಂದೆ ತೀವ್ರ ಉಸಿರಾಟದಿಂದ ಬಳಲುತ್ತಿದ್ದ ಕೋತ್ಳಿ ಬಡ ಕುಟುಂಬದ ಶೋಭಾ ಅಪ್ಪಾಸಾಹೇಬ್ ಗೌರಾಜ್ ಅವರನ್ನು ಚುಕ್ಕೋಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು. ಚುಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಬೆಡ್ ಇರದ ಕಾರಣ ಸೋಂಕಿತೆಯನ್ನು ಅಂಕ್ಲಿಯ ಸರ್ಕಾರಿ ಆಸ್ಪತ್ರೆಗೆ ಒಂದು ರಾತ್ರಿಯ ಮಟ್ಟಿಗೆ ಸ್ಥಳಾಂತರಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸೋಂಕಿತಳಿಗೆ ಆಕ್ಸಿಜನ್ನ ಅಗತ್ಯವಿತ್ತು. ಇಂತಹ ಸಂದರ್ಭದಲ್ಲಿ ಅವರ ಸಹಾಯಕ್ಕೆ ನಿಂತವರು ಚುಕ್ಕೋಡಿಯ ಶಾಸಕರಾದ ಗಣೇಶ್ ಹುಕ್ಕೇರಿ ಹಾಗೂ ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿ. ಸೋಂಕಿತಳಿಗೆ ಬೇಕಾಗುವಂತಹ 3 ಸಿಲಿಂಡರ್ಗಳನ್ನು ನೀಡಿ ಚಿಕಿತ್ಸೆಗೆ ಸಹಕರಿಸಿದರು. ನಂತರ ಸೋಂಕಿತಳನ್ನು ಮತ್ತೆ ಚುಕ್ಕೋಡಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಯಿತು. ಚುಕ್ಕೋಡಿ ಆಸ್ಪತ್ರೆಯ ವೈದ್ಯ ಮತ್ತು ಸ್ಟಾಫ್ ನರ್ಸ್ಗಳ ಸಮಯ ಪ್ರಜ್ಞೆಯಿಂದ 33 ಆಕ್ಸಿಜನ್ ಲೆವೆಲ್ ಸ್ಯಾಚುರೇಷನ್ ಬಂದಿರುವಂತಹ ಸೋಂಕಿತ ಮಹಿಳೆಯ ಆಕ್ಸಿಜನ್ ಲೆವೆಲ್ ಸ್ಯಾಚುರೇಷನ್ ಸುಮಾರು 95%. ಅವಳನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಯಿತು. ಚುಕ್ಕೋಡಿ ಸರ್ಕಾರಿ ಆಸ್ಪತ್ರೆ ವೈದ್ಯರು ಮತ್ತು ಸ್ಟಾಫ್ ನರ್ಸ್ಗಳ ಉತ್ತಮ ಪ್ರಯತ್ನದಿಂದ ಇಂದು ನಮ್ಮ ತಾಯಿ ಬದುಕುಳಿದಳು ಎಂದು ಭಾವುಕ ಮನದಿಂದ ಅವರ ಮಗಳು ಪೂಜಾ ಅಪ್ಪಾಸಾಹೇಬ್ ಗೌರಾಜ್ ಹೇಳಿದಳು. ಸರ್ಕಾರಿ ಆಸ್ಪತ್ರೆ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಪೂಜಾ ಕೃತಜ್ಞತೆ ಸಲ್ಲಿಸಿದಳು. ನಮಸ್ಕಾರ ರೀ, ನನ್ನ ಹೆಸರು ಪೂಜಾ ಗೌರಾಜ್ ಅಂತ ಹೇಳ್ರಿ. ನಮ್ಮ ಮದರ್ಗ ನಾವು ಸಿ ಟಿ ಸ್ಕ್ಯಾನ್ ಮಾಡ್ಬೇಕಂತ ಹೇಳ್ರಿ ಚಿಕ್ಕೋಡಿಗೆ ಕರ್ಕೊಂಡು ಬಂದಿದ್ದು ರೀ. ಕರ್ಕೊಂಡು ಬಂದ ಮ್ಯಾಗ ನಾವು ಸಿ ಟಿ ಸ್ಕ್ಯಾನ್ ಮಾಡಿದ ಮ್ಯಾಗ ನಮಗೆ ಗೊತ್ತಾಯ್ತು ರೀ ಅವರಿಗೆ ಕೋವಿಡ್ ಆಗೈತೆ ಅಂತ ಹೇಳ್ರಿ. ಸೊ ಅವ್ರಿಗೆ 25-18% ಕೋವಿಡ್ ಇತ್ತು ರೀ. ಸೊ ಆವಾಗ ನಮಗೆ ಎಲ್ಲಿ ಅಡ್ಮಿಟ್ ಮಾಡ್ಬೇಕಂತ ಹೇಳಿ ಗೊತ್ತಾಗದ ಹೋದಾಗ ನಮ್ಮೂರು ಚೇರ್ಮನ್ರಿಗೆ ನಮ್ಮ ಊರಾನ್ ಸದಸ್ಯರಿಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ರೀ ಅವ್ರು ನಮಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗ್ರಿ, ನಾವು ಪ್ರಕಾಶನ ಹುಕ್ಕೇರಿ ಅವ್ರಿಗೆ ರೀ ಗಣೇಶನ ಹುಕ್ಕೇರಿ ಅವ್ರಿಗೆ ಹೇಳಿ ಬೆಡ್ ಅರೇಂಜ್ಮೆಂಟ್ ಮಾಡ್ತೇವೆ ಅಂತ ಹೇಳಿರ್ರಿ. ಸೊ ನಾವು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಿಗೆ ಬಂದು ಇಲ್ಲಿ ಅಡ್ಮಿಟ್ ಆಗ್ಬೇಕಂತ ಹೇಳಿ ಮಾಡಿದಾಗ ರೀ ನಮಗೆ ಇಲ್ಲಿ ಆಕ್ಸಿಜನ್ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರಿ ರೀ. ಸೊ ಫಸ್ಟ್ ಟ್ರೀಟ್ಮೆಂಟ್ ಇಲ್ಲಿ ತೊಗೊಂಡ್ರಿ. ನಾವು ಅವತ್ತು ನೈಟ್ ಅಂಕ್ಲಿ ಕಳಿಸಿದ್ರಿ ಸರ್. ಸೊ ಅಂಕ್ಲಿ ಒಳಗೆ ನಮಗೆ 12 ಗಂಟೆ ನೈಟ್ 12 ಗಂಟೆ ಮಟ್ಟ ನಮಗೆ ಅಲ್ಲಿ ಅಡ್ಮಿಟ್ ಮಾಡ್ಕೊಲಿಲ್ಲರಿ ಸರ್. ಆ ಟೈಮ್ದಾಗ ಗಣೇಶನ ಹುಕ್ಕೇರಿ ಅವ್ರಿ ನಮಗೆ 3 ಸಿಲಿಂಡರ್ ಅವೈಲೇಬಲ್ ಮಾಡಿಕೊಟ್ರಿ. ಅವತ್ತು ಪೂರಾ ನೈಟ್ ನಮಗೆ ಅಂಕ್ಲಿ ಒಳಗೆ ಇರಾಕೆ ವ್ಯವಸ್ಥೆ ಮಾಡಿಕೊಟ್ರಿ. ಸೊ ಮಾರನೇ ದಿನ ಶನಿವಾರ ರೀ ನಾವು ಮತ್ತೆ ಚಿಕ್ಕೋಡಿಗೆ ಬಂದು ಗೌರ್ಮೆಂಟ್ ಹಾಸ್ಪಿಟಲಿಗೆ ಮತ್ತೆ ಅಡ್ಮಿಟ್ ಆದ್ರಿ ರೀ ಸರ್. ಅವತ್ತು ನಮ್ಮ ಮದರ್ದ್ರಿ 44% ಆಕ್ಸಿಜನ್ ಇತ್ತು ರೀ ಇಲ್ಲಿ ಬಂದು ನಾವು ಅಡ್ಮಿಟ್ ಆದಾಗ ರೀ. ಸೊ ಈ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಇಡೀ ಡಾಕ್ಟರ್ಸ್ ಎಲ್ಲ ಸಿಸ್ಟರ್ಸ್ ಎಲ್ಲ ಕೂಡ್ರಿ ನಮ್ಮ ಮದರ್ನ ವೆಂಟಿಲೇಟರ್ ಮ್ಯಾಗ ಶನಿವಾರ ದಿನ ಇಟ್ಟ್ರಿ ಸರ್. ಸುಮಾರೊಂದು 5 ದಿನ ನಾವು ವೆಂಟಿಲೇಟರ್ ಮ್ಯಾಗ ಇದ್ದ. ಆಮ್ಯಾಗ ನಮ್ಮ ಮದರ್ ಕಮ್ಮಿ ಆದ್ಮ್ಯಾಗ ನಾವು ಹೈ ಆಕ್ಸಿಜನ್ ಮ್ಯಾಗ ನಮ್ಮ ಮದರ್ನ ಶಿಫ್ಟ್ ಮಾಡಿದ್ರಿ. ಸೊ ಹೈ ಆಕ್ಸಿಜನ್ ಮ್ಯಾಗ ನಮ್ಮ ಮದರ್ನ ಶಿಫ್ಟ್ ಮಾಡಿದ್ಮ್ಯಾಗ ಈಗ ನಮ್ಮ ಮದರ್ ನಾರ್ಮಲ್ ಕಂಡೀಷನ್ ಬಂದ ಈಗ ಇವತ್ತು ಡಿಸ್ಚಾರ್ಜ್ ಮಾಡ್ಕೊಂಡು ಹೊಂಟೇವ್ರಿ. ಸೊ ಇದಕ್ಕೆಲ್ಲ ಪ್ರಕಾಶನ ಹುಕ್ಕೇರಿ ಅವರ ಗಣೇಶನ ಹುಕ್ಕೇರಿ ಅವ್ರ ಪೂರಾ ಟೀಮ್ ಈ ಗೌರ್ಮೆಂಟ್ ಚಿಕ್ಕೋಡಿ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲಿರುವಂಥ ಡಾಕ್ಟ್ರುಗಳ ಇವ್ರು ಮಾಡಿದಂಥ ಎಲ್ಲ ಟ್ರೀಟ್ಮೆಂಟ್ನಿಂದ ನಮ್ಮ ಮದರ್ ಇವತ್ತು ಹುಷಾರಾಗ್ಯಾರ ರೀ. ಸೊ ನಾವು ಇವತ್ತು ನಮ್ಮ ಮದರ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೊಂಟೇವ್ರಿ. ಸೊ ಇಷ್ಟೆಲ್ಲ ನಮ್ಗೆ ಮದರ್ನ ಉಳಿಸ್ಕೊಡಕ್ಕೆ ಗಣೇಶನ ಹುಕ್ಕೇರಿ ಅವ್ರ ಕಡೆದಿಂದ ರೀ, ಫಿರೋಜ್ ಸರ್ ಅವ್ರ ನಮಗೆ ಹೆಲ್ಪ್ ಮಾಡಿದ್ರಿಂದ ರೀ ನಮ್ಮ ಮದರ್ ನಾವು ಇವತ್ತು ಉಳಿಸ್ಕೊಂಡು ಹೊಂಟೇವ್ರಿ. ಸೊ ಗಣೇಶನ ಹುಕ್ಕೇರಿ ಅವ್ರಿಗೆ ರೀ, ಪ್ರಕಾಶನ ಹುಕ್ಕೇರಿ ಅವ್ರಿಗೆ ರೀ, ಈ ಗೌರ್ಮೆಂಟ್ ಹಾಸ್ಪಿಟಲ್ಗೆ ರೀ, ಫಿರೋಜ್ ಅನ್ನಾಗ್ರಿ, ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಮ್ಮಿ ಐತ್ರಿ. ಸೊ ನಾವು ಸಿ ಟಿ ಸ್ಕ್ಯಾನ್ ಮಾಡ್ಕೊಂಡು ಹೋಗೋ ಮುಂದೆ ಸಿ ಟಿ ಸ್ಕ್ಯಾನ್ ಮಾಡಿದ್ಮ್ಯಾಗ ರೀ 18% ಐತೆ ಅಂತೇಳಿ ಗೊತ್ತಾದ್ಮ್ಯಾಗ ನಾವು ಇಲ್ಲಿ ಚಿಕ್ಕೋಡಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋ ಮುಂದೆ ರೀ ಇಲ್ಲಿ ನಮ್ಗೆ 33% ಆಕ್ಸಿಜನ್ ತೋರಿಸ್ತ್ರಿ ಸರ್. ಸೊ ನಮ್ಮ ಮದರ್ ನಾವು ಅವತ್ತು ಉಳಿಸ್ಕೊಕ್ ಆಗ್ತೈತೆ ಇಲ್ಲೋ ಅಂಥೇಳಿ ನಮಗೆ ಗೊತ್ತಿಲ್ಲಾಗಿತ್ತು ಸರ್. ಸೊ ಅವತ್ತಿಲ್ಲಿ ನಮಗೆ ಬೆಡ್ ಅರೇಂಜ್ಮೆಂಟ್ ಆಗಲಿಲ್ಲರಿ ಸರ್. ಸೊ ಇವರ ಗೌರ್ಮೆಂಟ್ ಹಾಸ್ಪಿಟಲ್ದಿಂದ ನಮಗೆ ಅಂಕ್ಲಿಯೊಳಗೆ ಅವತ್ತೊಂದು ನೈಟ್ ಇರಾಕೆ ಕಳಿಸಿದ್ರು ರೀ. ಹೌದ್ರಿ ಸರ್, ನಮ್ಮ ಮದರ್ ನಾವು ಉಳಿಸ್ಕೊಂಡು ಕರ್ಕೊಂಡು ಹೊಂಟೇವಂದ್ರೆ ನಮ್ಗೆ ಇದೊಂದು ಅದ್ಭುತ ಅನ್ಸೈತ್ರಿ ಸರ್, ಚಮತ್ಕಾರ ಆಗೈತ್ರಿ ಸರ್. ನಾವು ಮತ್ತೆ ನಮ್ಮ ಮದರ್ನ ಉಳಿಸ್ಕೊಂಡು ಹೋಗ್ತೇವೆ ಅಂತೇಳಿ ನಾವು ಎಕ್ಸ್ಪೆಕ್ಟು ಮಾಡಲಾಗಿದ್ದು ರೀ ಸರ್. ಆದರೆ ನಮ್ಮ ಮದರ್ ನಾವು ಇವತ್ತು ಉಳಿಸ್ಕೊಂಡು ಹೊಂಟದಕ್ಕೆ ನಮಗೆ ಭಾಳ ಖುಷಿ ಅನ್ಸತ್ತೈತ್ರಿ. ಎಲ್ಲ ಡಾಕ್ಟರ್ಸ್ಗೆ ಎಲ್ಲ ಸಿಸ್ಟರ್ಸ್ಗೆ ಭಾಳ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೇನೆ ರೀ. ಅವ್ರು ಅದು ಇದಾರಂತೇಳ್ರಿ, ಹಗಲು ನೈಟು ಪೂರಾ ನಮ್ಮ ಟ್ರೀಟ್ಮೆಂಟ್ ಚಲೋ ಕೊಟ್ರಿ ಈ ಗೌರ್ಮೆಂಟ್ ಹಾಸ್ಪಿಟಲ್ದವ್ರು ರೀ, ನಮ್ಮ ಮದರ್ನ ಉಳಿಸ್ಕೊಟ್ಟಾರ್ರಿ ಸರ್. ಸರ್, ನಾವು ಫಸ್ಟ್ ಅದ ತಿಳ್ಕೊಂಡಿದ್ದು ರೀ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಟ್ರೀಟ್ಮೆಂಟ್ ಹೆಂಗೆ ಕೊಡ್ತಾರೋ ಏನೋ, ನಾವು ಉಳಿಸ್ಕೊಳಕ್ ಆಗ್ತೈತೋ ಇಲ್ಲೋ ಅಂತೇಳಿ. ಬಟ್ ಇಲ್ಲಿ ಬಂದು ಅಡ್ಮಿಟ್ ಆದ್ಮೇಲೆ ಗೊತ್ತಾತ್ರಿ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ರೀ ಇಂಥ ಫೆಸಿಲಿಟಿ ಇಲ್ಲಿ ಕೊಟ್ಟಂಥ ಫೆಸಿಲಿಟಿ ಕೊಟ್ಟರೆ ಪ್ರತಿಯೊಂದು ಪೇಷಂಟು ಆರಾಮಾಗಿ ಹೋಗ್ತಾರನ್ನೋದು ನನ್ನ ನಂಬಿಕೆ ರೀ.
ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ಮತ್ತು ವೈದ್ಯರ ಸದಾ ನಿಂದನೆಯ ಸುದ್ದಿ ಮಾಡುತ್ತಿರುವ ನಾವು ಇಂದು ಅವರ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಚುಕ್ಕೋಡಿ ಸರ್ಕಾರಿ ಆಸ್ಪತ್ರೆಯ ಈ ಕಾರ್ಯದಿಂದ ಉಳಿದ ಕೊರೋನಾ ಸೋಂಕಿತರ ಮನೋಬಲ ಹೆಚ್ಚಾಗಿದೆ. ಮುಂಬರುವ ದಿನಗಳಲ್ಲಿ ಈ ಸರ್ಕಾರಿ ಆಸ್ಪತ್ರೆಯಿಂದ ಸದಾ ಈ ತರಹದ ಸೇವೆ ದೊರೆಯಲಿ ಎಂದು ಸಾರ್ವಜನಿಕರ ಆಸೆಯಾಗಿದೆ. ಪೂಜಾ ಗೌರಾಜ್ ಅವ್ರ ಪೇಷಂಟ್ ಇಲ್ಲಿ ಬಂದ 33% ಇತ್ತು ಅವ್ರದ್ದು. ಆಮೇಲೆ ಒಂದು ದಿವಸ ನಾವು ಅಂಕ್ಲಿ ಕಳಿಸಿದ್ವು, ಅದನ್ನ ಯಾಕೆ ಇಲ್ಲಿ ಬೆಡ್ ಇಲ್ಲಾಗಿತ್ತು ಅಂದ್ಕೂಡ್ಲೆ. ಆ ಪೇಷಂಟ್ ಕೂಡ 3 ಸಿಲಿಂಡರ್ ಕೊಟ್ಟು ಕಳಿಸಿದ್ವು. ಅವ್ರಿಗೇನು ಹೇಳಿದ್ದು, ಬೆಳಗಿನ ತನಕ ಇದನ್ನು ಸರ್ವೈವ್ ಮಾಡಿರಿ, ಬೆಳಿಗ್ಗೆ ನಾವು ಮತ್ತೆ ಚಿಕ್ಕುಡಿ ಕರ್ಸ್ಕೋತೀವಿ ಅಂದು. ಅದ ಪ್ರಕಾರ 7 ಗಂಟೆಗೆ ಅಂದರೆ ಹಾಸ್ಪಿಟಲ್ದಿಂದ ಅಂಕ್ಲಿ ಹಾಸ್ಪಿಟಲ್ದಿಂದ ಚಿಕ್ಕುಡಿ ಹಾಸ್ಪಿಟಲ್ಗೆ ತಂದು ನಾವು. ಆಮೇಲೆ ಇಲ್ಲಿ ತಂದ ಮ್ಯಾಗ ಎನ್ ಐ ವಿ ಮ್ಯಾಗ ಇಟ್ಟರು. ಎನ್ ಐ ವಿ ಮ್ಯಾಗ 6 ದಿವಸ ಇಟ್ಟರು ವೆಂಟಿಲೇಟ್ರ್ ಮ್ಯಾಗ. 6 ದಿವಸ ಆಗಂತಲೇ ಯಾಕಿಂದ ಆಕ್ಸಿಜನ್ ಲೆವೆಲ್ ಸ್ಟೇಬಲ್ ಆಗೈತೆ ಅಂದ್ಕೂಡ್ಲಿ ಮತ್ತು ಅದನ್ನು ಹೈಫ್ಲೋ ಮ್ಯಾಗ ಇಟ್ಟರು. ಹೈಫ್ಲೋ ಮ್ಯಾಗ ಇಟ್ಟು ಈಗ ಎಕ್ದಮ್ ಆರಾಮಾಗಿ ಅವರ ಡಿಸ್ಚಾರ್ಜ್ ಆಗಿ ಇವತ್ತು ತಿರುಗಿ ಹೊಂಟಾರು. ಅದ ಒಂದು ನಮ್ಮ ಕುನ್ನೂರೇಶ್ವರ ಪಠಾಣ್ ಸರ, ಸಚಿನ್ ಸರ, ಡಾಕ್ಟರ್ ಡಾಕ್ಟರ್ ಇಲ್ಲೆಲ್ಲ ಇಡುವಂಥ ಸ್ಟಾಫ್ಗಳಿಗೆ ಎಲ್ಲರಿಗೂ ಧನ್ಯವಾದ ಹೇಳಿ ಬಯಸ್ತೀನಿ. ಇಲ್ಲಿ ಚಿಕ್ಕೋಡಿ ಹಾಸ್ಪಿಟಲ್ದೊಂದು ಹೆಸರು ಒಂದು ದೊಡ್ಡದಾಗೈತಿ. ಎಲ್ಲ ಆಜುಬಾಜುಕ್ಕೆಲ್ಲ ಅಂದ್ರೆ ಕಂಪೇರ್ ಮಾಡಿದರೆ ಚಿಕ್ಕೋಡಿ ಇಸ್ ದ ಬೆಸ್ಟ್ ಹಾಸ್ಪಿಟಲ್. ಅದಕ್ಕೆ ಎಲ್ಲ ಫ್ಲೋನು ಬರ್ತಿದ್ದು ಭಾಳ ಇಲ್ಲಿ ಚಿಕ್ಕೋಡಿ ಹಾಸ್ಪಿಟಲ್ಗೆ. ಹಿಂಗಾಗಿ ಇಲ್ಲಿ ಪ್ರೆಷರು ಐತಿ ಭಾಳ ಡಾಕ್ಟರ್ ಮ್ಯಾಗ. ಸೊ ಒಂದು ಸ್ವಲ್ಪ ಫಿಸಿಷಿಯನ್ ಕಡಿಮೆ ಇದ್ದರು, ಆದ್ರೂ ನಮ್ಮ ಹಾಸ್ಪಿಟಲ್ ಬೆಸ್ಟ್ ಮೇಂಟೈನ್ ಮಾಡಕತ್ತೈತಿ. ಇದೊಂದು ಮಿರಾಕಲ್ ಆಗೈತಿ, ಈ ಪೇಷಂಟ್ ಸರ್ವೈವ್ ಆಗಿದ್ದು. 33 ಆಕ್ಸಿಜನ್ ಲೆವೆಲ್ ಇದ್ದಿದ್ದ, ಈಗ 95 ತಂದಾರ ಅವ್ರ ಡಿಸ್ಚಾರ್ಜ್ ಆಗಿ ನಡ್ಕೋತ ಅಂತ ಮನೆಗೆ ಹೊಂಟೈತೆ ಅದು ಪೇಷಂಟ್.